ಎಕ್ಸಿಬಿಷನ್ ಅಲ್ಲಿ ನಡೀತಕ್ಕಂತ ವಸ್ತುಗಳನ್ನು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಎರಡು ಗ್ಲಾಸ್ ಮಣ್ಣು ಸ್ವಚ್ಛ ಇದರಲ್ಲಿ ಮಣ್ಣು ಹಾಕಿದ್ದೆ, ಇದರಲ್ಲಿ ಮಣ್ಣು ಹಾಕಿದ್ದಿಲ್ಲ. ಅದಕ್ಕೆ ಮಣ್ಣು ಹಾಕಿದಕ್ಕೆ ಹೊಲಸಾಗಿದೆ, ಮಣ್ಣು ಹಾಕಲಾರದು. ಜಲಮಾಲಿನ್ಯ ಅಂತ ವರ್ಷ ಪ್ರಯೋಗಶಾಲೆಯಲ್ಲಿ ಉಪಯೋಗಿಸುತ್ತಾರೆ. ಎದರ್ಲೆ ಮಾಡ್ತಾರಪ್ಪ? ಹೇಳ ಎದ್ರ ತಯಾರಿಸ್ತಾರ ಅವನ. ಗಿಡ ತೋರ್ಸ್ ಇಡಿ ಅದಕ್ಕು ಹಿಂಗ. ಹಾ ಹೇಳ ಹೇಳಪ್ಪ. ಹಾ ಹೇಳಪ್ಪ. ಮಣ್ಣು ಶಿಲೆಗಳ ಶೀತಲೀಕರಣವನ್ನು ಯಾವ ರೀತಿ ಮಾಡಿದಾರೆ ನೋಡಿ. ಹಾ ಯಾವ ಮಣ್ಣು, ಈ ಮಣ್ಣು ಯಾವ ಕಲ್ಲಿಂದ ಆಗದ? ಆ ಕಣ್ಣಿಂದ ಕೆಂಪು ಮಣ್ಣು. ಯಾವ ಕಲರ್ ಅಮ್ಮ ಅದು? ಕರಿ ಕಲ್ಲಿಂದ ಕರಿ ಮಣ್ಣಾಗದ ಮತ್ತು ಕೆಂಪು ಕಲ್ಲಿನಿಂದ ಕೆಂಪು ಮಣ್ಣಾಗ. ಹಾ ಹೇಳಮ್ಮ. ಹ್ಞೂ ಬಾಸ್ಕೆಟ್ ಅಲ್ಲ ಹೇಳ್ದಾರ, ಕೈಲಿಂದ ಹೇಳ್ದಾರ. ಹಾ ಕಿಚಮ್ಮ ಅದು ಬಟ್ಟೆ, ಬಟ್ಟೆಗಳನ್ನ ಎರಡು ಏನದ ಅದ್ರಾಗ ಒಂದೇ ಐತಿ ಸರ್. ಹಾ ಏನ್ ತಂದಿಯಪ್ಪ ನೀನು? ಅನ್ನ ಮತ್ತ ಮೊಸರು. ಅನ್ನ ಇವ್ರಾಗ ಏನ್ ಲ್ಯಾಕ್ಟಿಕ್ ಆಮ್ಲ ಸಿಗ್ತದ? ಹಾ ಹೇಳಮ್ಮ. ಅಲ್ಯೂಮಿನಿಯಂ. ಓಕೆ ಗುಡ್. ಹಾ ತೆಗಿಯಮ್ಮ, ತಗ ತೋರ್ಸದ ಚಾರ್ಟ್. ಹಾ ಮಣ್ಣಿನ ಕಣಗಳು, ನಾವು ನೀರನ್ನು ಹಾಕಿದಾಗ ಇದು ಹಿಡಿದಿಟ್ಟುಕೊಳ್ಳುತ್ತದೆ. ನಮ್ಮ ಆರೋಗ್ಯ ಇವುಗಳು ನಮ್ಮ ಆರೋಗ್ಯವನ್ನು ಚೆನ್ನಾಗಿಡಲು ಸಹಾಯ ಮಾಡುತ್ತದೆ. ಪೈನಕ್ಷಿ ಗಣಿತದ ಅಂಶಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾ ಮಾಡ್ತೋಸಮ್ಮ. ಏನಿದು ಎದರಿಂದ ಮಾಡಿರ್ತಾರೆ? ಹಾಂ ವೆರಿ ಗುಡ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ತಾವು ಕಲಿಕಾ ಹಬ್ಬದಲ್ಲಿ ಕೂಡ ನಾವು ಇದನ್ನು ಮಾಡಿದ್ದೀವಿ. ನೋಡ್ತಾ ಇರ್ತು ಚಪ್ಪಾಳಿ ತಟ್ರಪ್ಪ ಅವರಿಗೆ. ಸರಿ ಇನ್ನೊಂದು ಚಾಲ್, ಇನ್ನೊಂದು ಚಾಲ್. ದ್ವಿಸ್ತಂಭ ಲೇಖವನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು. ಹಾಂ ಹೇಳಮ್ಮ ಮಾಡಿ ತೋರಿಸು. ಇದು ಮಾಡಿ ಸ್ಥಾಯಿ ವಿದ್ಯುತ್ ಅದು ನೋಡ್ತಾ ಇರ್ಬೋದು. ಸ್ಥಾಯಿ ವಿದ್ಯುತ್ತಲ್ಲಿ ಘರ್ಷಣೆಯಿಂದ ಆಗಿರ್ತಕ್ಕಂತಹ ಅಂಶ ಸಂಪರ್ಕ ರಹಿತ ಬಲ. ಓಕೆ ಚಾರ್ಟ್ ಇದು ತೋರಿಸು. ತೋರಿಸು ಕೇಳಿಸುತ್ತಾ? ಹಾಂ ಓಕೆ. ಇದಕ್ಕೆ ಏನಂತ ಕರೀತಾರೆ? ಕಾನ್ಫರೆನ್ಸ್ ಕಾಲ್. ಹಾಂ ಹೆಂಗೆ ಕೆಲಸ ಮಾಡ್ತದಮ್ಮ ಅದು? ಜೇನಿನ ಉತ್ಪನ್ನಗಳು ಆಹಾರದಲ್ಲಿ ಯಾವ್ಯಾವ ಅಂಶಗಳನ್ನು ನಾವು ನೋಡುತ್ತೇವೆ? ಏಕದಳ ದ್ವಿದಳ ಧಾನ್ಯಗಳು ಹೇಳಬಹುದು. ಜೇನಿನ ಯಾವ್ಯಾವ ಉತ್ಪನ್ನ? ಜೇನುತುಪ್ಪ, ಇಂಕ್, ಪೌಡರ್, ಮೇಣದ ಬತ್ತಿ ಇವೆಲ್ಲ ಜೇನಿನ ಉತ್ಪನ್ನ ಭಾಗಗಳು.
ಏನು ಕೂಡ ಕೂಡ ತಯಾರಿಸಿದ್ದಾರೆ. ಇನ್ನೊಂದು ಸ್ವಲ್ಪ ಹೇಳಮ್ಮ. ಹಾಂ 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 ಮಾಡುತ್ತಾ ಹೂವು ಅಡಗಿತ್ತಿ. ಇವಾಗ ಹೂವಿನಿಂದಲೇ ಹೂವನ್ನ ಮಾಡಿರ್ತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಕಾರ್ತಿಕೊಳ್ಳೋದು ಕುತ್ಕೊಂಡ್ ಮಾಡಮ್ಮ. ಹೂವನ್ನು ಮಾರುತ್ತಾ ಹೂವು ಅಡಗಿ ಇದರಲ್ಲಿ ಏನ ಮಾಡ್ತಿದ್ದಾನೆ ಶಿಲ್ಪ ಅನ್ನು ಏನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಓಕೆ ಹಾಂ ಸಿ ಮಾಡಿ ಸಿ. ಓಕೆ ಮಾಡಿ ಈ ಈ ಓಕೆ ಈ ಮಾಡ್ತಾ ಇದೆಯಾ ಹಾಂ ಮಾಡು ಹೆಚ್ ಗುಡ್ ಹಾಂ ಮಾಡಿ ಹಾಂ ಹೇಳಮ್ಮ. ಸಮಮಿತಿ ಪಕ್ಷಿಗಳು ಸಮಮಿತಿಯ ಹಾಂ ಹೇಳಮ್ಮ. ಸಮಮಿತಿಯ ರೇಖೆ ಉದ್ದ ಸಮಮಿತಿಯ ರೇಖೆ ಕಾಣಂಗಿಲ್ಲ. ಹಾಂ ಇದು ಉದ್ದ ನೋಡಿದ್ರೆ ಕಾಣ್ತು. ಅವಾಗಿನ ಕಾಲದಾಗ ನಮ್ಮ ಹೃದಯ 72 ನಿಮಿಷಕ್ಕೆ 72 ಬಾರಿ ಬಡ್ಕೋತೈತ್ರಿ. ಅವಾಗಿನ ಕಾಲದಾಗ ನಮ್ಮ ಹೃದಯ ನಿಮಿಷಕ್ಕೆ 72 ಬಾರಿ ಬಡಗುತ್ತದೆ. ಅವಾಗಿನ ಕಾಲದಾಗ ರೀ ಸ್ಕೋಪ್ ಈಗಿನ ಕಾಲದಾಗ ರೀ ಇದ್ರಲ್ಲೇ ಎಥಸ್ಕೋಪ್ ಇದ್ರದಿಂತ ಚೆಕ್ ಮಾಡ್ತಿದ್ರು. ಆಗಿನ ಕಾಲದಾಗ ನಾಡಿ ಮಾಡಿದ್ರೆ ಚೆಕ್ ಮಾಡ್ತಾರೆ. ಪ್ರತಿಯೊಂದು ರೇಖಾಖಂಡಗಳಾದ ಸಿ ಎ ಸಿ ಪಿ ಸಿ ಜಿ ಸಿ ಎಂಗಳು ಆಗಿದ್ದನ್ನು ಕಲಿತೇವೆ. ಕಠಿಣ ದಿನ ಯಾವುದಾದರೂ ಇದನ್ನು ಸೇರಿಸುವ ರೇಖಾಖಂಡಗಳ ಕೆಳಗಿನ ತೆಗಿ ಚಾರ್ಟ್ ತೆಗಿ ನೀವು ಮುಂದೋಗ್ರ ಮುಂದೋಗ್ ಹಾಂ 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 ಕೆಳಗಿನ ಪೇಪರ್ ಎಲ್ಲದು ಕೆಳಗಿನ ಅದರಿಂದ ಮಾಡ್ತಕ್ಕಂಥ ಔಷಧಗಳು. ಓಕೆ ಈ ರೀತಿ ಮತ್ತೆ ಮಂಡಕ್ಕೆ ಹೆಂಗಿರುತ್ತೆ ಅದನ್ನ ಅವರ ಮೊದಲನೇ ಅಕ್ಷರವನ್ನು ಮಾಡ್ತಾರೆ.
ಒಳಗೋಗ್ಬೇಕಾದ್ರೆ ಯಾವ ಕಲರ್ ಕಾಣಿಸ್ತದೆ? ಬುಡ ಬುಡ ಅನ್ನೋದು ಸೌಂಡ್ ಬರ್ತದಲ್ಲ. ಓಕೆ, ಹಾಂ, ನೆಕ್ಸ್ಟ್ ಯಾರ್ದು? ಹಾಂ, ಹೇಳಲಾರ್ದ ವಸ್ತುಗಳು ಎದರಲ್ಲಿ ತೇಲುವ ವಸ್ತುಗಳು? ಹಾಂ, ವೆರಿ ಗುಡ್. ಹಾಂ, ತೆಗೀರಿ. ಹಾಂ, ಹೇಳಮ್ಮ, ಹೇಳಿ. ಜರಡಿಯಿಂದ ಬೇರ್ಪಡಿಸಿ ಬೇಕಾದ ವಸ್ತುಗಳನ್ನು ಬೇಡಾದ ವಸ್ತುಗಳಿಂದ ಏನು ಮಾಡ್ತಾರೆ ಇದಕ್ಕೆ ಏನ್ ಬೇಕಾಗಿಲ್ಲ? ಓಕೆ, ಎಲ್ಲಾ ತರಕಾರಿಗಳನ್ನ ಇದ್ರಲ್ಲಿ ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರು. ಬಡವ ಫ್ರಿಜ್ ಅಂತ ಕರೀತಾರೆ ಇದಕ್ಕೆ, ಯಾವುದೇ ರೀತಿಯ ಕರೆಂಟ್ ಕಲೆಕ್ಷನ್ಸ್ ಕೂಡ ಇರಲ್ಲ. ಹಾ, ಹೇಳಮ್ಮ. ನಿಮ್ಮ ಹೆಸರುಗಳನ್ನು ಬರೆಯಲಾಗುತ್ತದೆ, ಅದಕ್ಕಾಗಿ ದಾಳಿಯಿಂದ ಮಾಡಿರುವ ಸಂಖ್ಯೆಗಳಿರುತ್ತಾರೆ. ದ್ವಿದಳ ಧಾನ್ಯಗಳು ಮತ್ತು ಮಾಡಿದ್ದು. ಹಾಂ, ಸ್ಟೇಟ್ ಮನುಷ್ಯನ ಜೀವನ ಇದು. ಮನುಷ್ಯನ ಜೀರ್ಣಾಂಗವ ಜೀರ್ಣಾಂಗವ ಎಂದರೆ ಜೀರ್ಣನಾಳ ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಿಗಳು ಒಟ್ಟು ಸೇರಿ ಜೀರ್ಣಾಂಗವು ಆಗ್ಬೇಕು. ಈಗ ಇದನ್ನ ಕಂಡು ಹಿಡಿದವ್ರು ಯಾರು ಗೊತ್ತು? ಅಮೆರಿಕ ದೇಶದ ಭೀಮನ್ ಟೆಂಬೋರ್ ಏನು ಮಾಡ್ಯಾರ? ಕಂಡು ಹಿಡಿದಾರೆ, ಹೌದಾ? ಈಗ ನಾವು ಏನು ಮಾಡ್ತೀವಿ, ಏನು ಮಾಡ್ತೇವೆ, ಆಹಾರವನ್ನು ಬಾಯಿಯ ಮೂಲಕ ಏನು ಮಾಡ್ತೇವೆ, ಸೇವನೆ ಮಾಡ್ತೇವೆ. ಈ ಬಾಯಿಯ ಮೂಲಕ ಸೇವನೆ ಮಾಡಿ ನೇರವಾಗಿ ಎಲ್ಲಿ ಹೋಗ್ತದೆ? ಜಠರದಿಂದ ಸಣ್ಣ ಕಳ್ಳು ಸಣ್ಣ ಕಣ್ಣು, ದೊಡ್ಡ ಕಳ್ಳು ದೊಡ್ಡ ಕಣ್ಣಿನ, ಬುಧನಾಳ ಬುಧನಾಳದಿಂದ ಬುಧದ್ವಾರ. ಈ ರೀತಿಯಾಗಿ ಅವರು ಸೇವನೆ ಆಗ್ತದೆ, ಹೌದಾ? ಈಗ ನಾವು ಆಹಾರವನ್ನು ಇಲ್ಲಿ ಸೇವನೆ ಮಾಡ್ತೇವೆ. ಇದು ಅನ್ನನಾಳದ ಭಿತ್ತಿಗಳು ಏನು ಮಾಡ್ತಿರ್ತವೆ, ಇಲ್ಲಿ ಚೆನ್ನೈ ಮಾಡೋದ್ರಿಂದ ನೇರವಾಗಿ ಜಠರಕ್ಕೆ ಹೋಗ್ತದೆ, ಹೌದಾ? ನಮ್ಮ ದೇಹ ಒಮ್ಮೊಮ್ಮೆ ವಾಂತಿ ಮಾಡ್ಬಿಡ್ತೀವಿ, ಅದಕ್ಕೆ ಬರ್ತಾರೆ. ಈ ಜಠರಕ್ಕೆ ಏನಾಗಿರ್ತೈತಿ, ಅನ್ನ ಸಾಹಾರವು ಸಾಕಾಗಿರೋದ್ರಿಂದ ಹಾಗಾಗಿ ಅದು ಏನು ಮಾಡ್ತೈತಿ, ವಾಂತಿ ರೂಪದಾಗ ಏನು ಮಾಡ್ತೈತಿ, ಹೊರಗೆ ಹಾಕ್ತೈತಿ ಆಹಾರವನ್ನು. ಇಲ್ಲಿ ಇದು 3 ಗಂಟೆಗಳ ಕಾಲ ಆಹಾರ ಇಲ್ಲಿ ಶೇಖರಣೆ ಆಗಿರ್ತೈತಿ. ಇದು ಪ್ರೋಟೀನನ್ನು ಮಾತ್ರ ಸೇವನೆ ಮಾಡ್ತೈತಿ, ಪ್ರೋಟೀನನ್ನು ಮಾತ್ರ ಇರ್ತೈತಿ. ಇದು ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಏನು ಮಾಡ್ತೈತಿ, ಸಲಿಕೆ ಮಾಡ್ತಿರ್ತದೆ. ನಾವು ಈಗ ಒಮ್ಮೊಮ್ಮೆ ಆಹಾರವನ್ನು ಏನು ಮಾಡ್ತೀವಿ, ಕೈ ತೊಳೆದುಕೊಳ್ಳಲಾರೆ ತಿಂತಿರ್ತೇವೆ. ಅವಾಗ ಏನಾಗ್ತೈತಿ, ಬ್ಯಾಕ್ಟೀರಿಯಾಗಳು ನಮ್ಮ ದೇಹದೊಳಗೆ ಬರ್ತಿರ್ತವೆ, ಅದಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತೈತಿ, ಅದಕ್ಕೆ ನಾಶ ಮಾಡಿ ಹೊರಗೆ ಕಳಿಸ್ತೈತಿ, ಹೌದಾ? ಆಮೇಲೆ ಇದು ಲೋಳೆ ಏನಿದು ರಕ್ಷಣೆ ಮಾಡೋದು ಯಾವುದಂದ್ರೆ ಲೋಳೆ, ಹೌದಾ? ಇಲ್ಲಿ ನೇರವಾಗಿ ಎಲ್ಲಿ ಹೋಗ್ತೀವಿ ಅಂದ್ರೆ ನೇರವಾಗಿ ಸಣ್ಣ ಕಳಿಗೆ ಹೋಗ್ತೀವಿ, ಹೌದಾ? ಇಲ್ಲಿ ನೇರವಾಗಿ ಸಣ್ಣ ಕಳಿಗೆ ಹೋಗ್ತೀವಿ. ಈ ಸಣ್ಣ ಕಳು ಕೊಬ್ಬರಿ ಅಂಶವನ್ನು ಮಾತ್ರ ಇಟ್ಕೋತೀವಿ. ಇದು ಎಲ್ಲ ಕಳನ್ನು ವಿಭಜನೆ ಮಾಡಿ ಸಣ್ಣದಾಗಿ ಮಾಡ್ತೀವಿ, ಹೌದಾ? ಇದು 7.5 ಮೀಟರ್ ಹೋಗ್ಬಿಡ್ತೈತಿ. ಮತ್ತಿದು ಸಣ್ಣ ಭಾಳ ಅಗಲ ಜಾಗದಾಗ ಇದು ಆಹಾರವನ್ನು ಪ್ರವೇಶಿಸುವಾಗ ಅಗಲ ಅಗಲ ಹಾಕೋತ ಏನು ಮಾಡ್ತೈತಿ, ಬರ್ತೈತಿ. ಇದು ವಿಲ್ಮಯ ಎಂಬ ಒಂದು ಅಂಶವನ್ನು ಹೊಂದಿರ್ತೀವಿ. ಇದು ವಿಲ್ಮಯ ಏನು ಮಾಡ್ತೀವಿ, ಇದು ಪೂರ್ಣವಾಗಿ ರಕ್ತದ ಜೊತೆಯಲ್ಲಿ ಸೇರ್ಕೊಂಡಿರ್ತದೆ. ಇದು ಹೊಸ ಅಂಗಾಂಶವನ್ನು ರೆಡಿ ಮಾಡಲಿ ಏನಾಗಿರ್ತದೆ, ಸಹಾಯಕ ಆಗ್ತದೆ. ಇಲ್ಲಿ ನೇರವಾಗಿ ದೊಡ್ಡ ಕಳಿ ಹೋಗ್ತದೆ. ದೊಡ್ಡ ಕಳ್ಳಿನ ಕಾರ್ಯ ಬಹಳ ಇರುವುದಿಲ್ಲ, ಇದು ನೀರು ಮತ್ತು ಲವಣವನ್ನು ಮಾತ್ರ ಹಿಡ್ಕೊತೈತಿ, ಹೌದಾ? ಈ ದೊಡ್ಡ ಕಳು 1.5 ಮೀಟರ್ ಏನಿರ್ತದೆ ಊದಿರ್ತದೆ. ಇದ್ರ ಊತ ಬಹಳ ಕಡಿಮೆ ಆಗಿರ್ತೈತಿ, ಹೌದಾ? ಇಲ್ಲಿ ನೇರವಾಗಿ ಬುಧನಾಳದಿಂದ ಬುಧದ್ವಾರಕ್ಕೆ ಹೋಗಿ ಆಹಾರ ಸೇವನೆ ಆಗ್ತೈತಿ. ಈ ರೀತಿಯಾಗಿ ಆಹಾರ ಏನತ್ತು ನಮ್ಮ ದೇಹದಿಂದ ಇಲ್ಲಿ ನೇರವಾಗಿ ಇಲ್ಲಿದ್ದು ಇಲ್ಲಿಗೆ ಹೋಗಿ ಪ್ರವೇಶ ಆಗ್ತೈತಿ. ಯಾವ ರೀತಿಯಾಗಿ ಚಲಿಸೋಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ತಾವು ನೀಲಿ ಕಲರ ಬಣ್ಣ ಇಲ್ಲದೆ ಸಿನಿಮಾದ ಮೂಲಕ ವಿದ್ಯಾರ್ಥಿಗಳು ಮಾಡಬೇಕು. ಗುಡ್, ಮಸ್ ಮಾಡಿದೆ, ಹೇಳಮ್ಮ. ಭ್ರೂಣದ ಒಳಗೆ ಇರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ತಾಯಿಯ
ಮಕ್ಕಳ ಗುರಿಯಾಗಿದೆ, ಇದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಹೇಳ್ತಾರೆ. ಇದು ಮಾನವನ ವಿಸರ್ಜನಾಂಗ, ನಮ್ಮ ದೇಹದಲ್ಲಿರುವ ತ್ಯಾಜ್ಯದ ಏನೇನೋ ಹೊರ ಹೋಗ್ಬೇಕು, ಅದು ಹ್ಯಾಂಗ್ ನಡೀತೈತೆ ಅಂತ ನಾವು ಹೇಳ್ಕೊಡ್ತೀನಿ. ಇವು ಎರಡು ಕಿಡ್ನಿ, ಇವು ಕಂದರದಲ್ಲಿ ವಿಸರ್ಜನಕ್ಕೆ ಆಗಂತ ಕಿಡ್ನಿ ಅಂತ. ನಾವು ಕಿಡ್ನಿ ಇರ್ಲಿಕ್ಕಂದ್ರೆ ಬದುಕುದೇ ಅದು ಹೆಂಗ್ ನಡೀಬೇಕು ಅಂತ ಹೇಳ್ಕೊಡ್ತೀನಿ. ಮೂತ್ರಜನಕಾಂಗಗಳು ಲೋಮನಾಳಗಳಿಂದ ನಡೆಯುತ್ತೆ. ರಕ್ತವು ಮೂತ್ರಜನಕಾಂಗಗಳನ್ನು ತಲುಪಿದಾಗ ಉಪಯುಕ್ತ ಆಹಾರ ಮತ್ತು ಹಾನಿಕಾರಕ ಪದಾರ್ಥಗಳನ್ನು ಒಳಗೊಂಡಿರುತ್ತೆ. ರಕ್ತವು ಉಪಯುಕ್ತ ಆಹಾರ ಪದಾರ್ಥಗಳನ್ನು ಮಾತ್ರ ಸ್ವೀಕಾರ ಮಾಡುತ್ತದೆ, ಉಳಿದ ಆಹಾರ ತ್ಯಾಜ್ಯ ಪದಾರ್ಥಗಳನ್ನು ಸ್ವೀಕಾರ ಮಾಡುವುದಿಲ್ಲ. ಅದು ನೀರಿನ ರೂಪದಲ್ಲಿ ಕರಗಿ ಮೂತ್ರದ ರೂಪದಲ್ಲಿ ಹೊರ ಹೋಗುತ್ತದೆ, ಮತ್ತೆ ಅದು ಮೂತ್ರಕೋಶಕ್ಕೆ ಬರುತ್ತೆ, ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತೆ. ಮೂತ್ರಕೋಶದಿಂದ ಇದು ಯೂರಿದ್ರಾಕ್ಕೆ ಬರುತ್ತೆ, ಯೂರಿದ್ರಾಕ್ಕಿಂತ ಮೂತ್ರದ್ವಾರಕ್ಕೆ ಹೋಗುತ್ತದೆ. ಹೀಗೆ ಮಾನವನ ದೇಹದಲ್ಲಿ ವಿಸರ್ಜನೆ ಆಗುತ್ತದೆ. ಅದು ಹೇಗೆ ಇದು ಕಿಡ್ನಿ ಒಳಗಿರ್ತದೆ, ಕಿಡ್ನಿ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ ಅಂತಂದು ಸಿರಿಂಜ್ಗಳ ಮೂಲಕ ವಿದ್ಯಾರ್ಥಿಗಳು ಮಾಡಿ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ ನೋಡ್ತಿರ್ಬೋದು, ಹಳದಿ ಕಲರ್ ಬಣ್ಣವನ್ನು ಹೊಂದಿರ್ತದೆ ಸ್ನೇಹಿತರೆ. ಕಿಡ್ನಿ ಹೆಂಗ್ ವರ್ಕ್ ಮಾಡುತ್ತೆ, ಮೂತ್ರಜನಕಾಂಗ ಇರ್ತೈತಿ. ಇದು ಮೂತ್ರಜನಕದಿಂದ ಇದು ಮೂತ್ರಕೋಶ. ಥ್ಯಾಂಕ್ ಯು, ಚಲೋ ಮಾಡಿದ್ರಿ. ಹೃದಯದಲ್ಲಿ ನಾಲ್ಕು ಕೋಣೆಗಳಿವೆ, ಮೇಲಿನ ಎರಡು ಕೋಣೆಗಳನ್ನು ಋತ್ಕರ್ಣಗಳು ಎನ್ನುವರು, ಕೆಳಗಿನ ಎರಡು ಕೋಣೆಗಳು ಋತುಕೃಷಿಗಳು ಎನ್ನುವರು. ಇದು ಬಲ ಋತ್ಕರ್ಣ, ಇದು ಎಡ ಋತ್ಕರ್ಣ. ಇದು ಬಲ ಋತುಕೃಷಿ, ಇದು ಎಡ ಋತುಕೃಷಿ. ಕೋಣೆಗಳ ನಡುವಿನ ಅಡ್ಡಗೋಡೆ, ಇವು ಆಕ್ಸಿಜನ್ಯುಕ್ತ ರಕ್ತ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ರಕ್ತ ಮಿಶ್ರಣಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿವೆ. ಈ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳ್ಳುತ್ತವೆ. ಈ ಲಯಬದ್ಧ ಸಂಕುಚನ ಮತ್ತು ವಿಕಸನಕ್ಕೆ ಒಂದು ಹಾರ್ಟ್ ಬೀಟ್ ಅಂದರೆ ಹೃದಯ ಬಡಿತವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ನಿಮ್ಮ ಹೃದಯ ಬಡಿತವಿದೆ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಿ. ನಿಮ್ಮ ಹೃದಯ ಬಡಿತವು ಒಂದು ನಿಮಿಷದಲ್ಲಿ 72 ಬಾರಿ ನಿಮ್ಮ ಹೃದಯ ಬಡಿದುಕೊಳ್ಳುತ್ತದೆ. ನಿಮ್ಮ ವೈದ್ಯರು ನಿಮ್ಮ ಹೃದಯ ಬಡಿತವನ್ನು ಸ್ಕೋಪ್ ಎಂಬ ಉಪಕರಣದಿಂದ ಅಳೆಯುತ್ತಾರೆ. ನಿಮ್ಮ ದೇಹದ ರಕ್ತವು ಎಲ್ಲ ಭಾಗಗಳಲ್ಲಿ ಹರಿಯುತ್ತದೆ, ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆದು ಅಶುದ್ಧಗೊಳ್ಳುತ್ತದೆ. ಹೀಗೆ ಅಶುದ್ಧವಾದ ರಕ್ತವು ರಕ್ತ ನಾಳಗಳ ಮೂಲಕ ಸೇರುತ್ತದೆ. ಹೃದಯದಿಂದ ರಕ್ತವು ಶ್ವಾಸಕೋಶಗಳನ್ನು ತಲುಪುತ್ತದೆ, ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಕ್ಸಿಜನ್ ಪಡೆದು ಶುದ್ಧವಾಗುತ್ತದೆ. ಶುದ್ಧ ರಕ್ತವು ರಕ್ತ ನಾಳಗಳ ಮೂಲಕ ಮಾತ್ರ ಹೃದಯವನ್ನು ಸೇರುತ್ತದೆ. ಹೃದಯದಿಂದ ಶುದ್ಧ ರಕ್ತವು ದೇಹದ ಎಲ್ಲ ಭಾಗಗಳಲ್ಲಿ ಹರಿಯುತ್ತದೆ. ಇದೇ ರಕ್ತ ಪರಿಚಲನೆ. ಇದು ಅಶುದ್ಧ ರಕ್ತ, ಇಲ್ಲಿ ದೇಹದ ಎಲ್ಲ ಭಾಗಗಳಲ್ಲಿ ನೀಲಿ ಕಲರ್ ಬಣ್ಣ ಹಾಕ್ತಿದ್ದಾರೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ತಾವು ದೇಹದ ಎಲ್ಲ ಭಾಗಗಳಲ್ಲಿ ಹರಿಯುತ್ತದೆ, ಕೆಂಪು ಕಲರ್ ರಕ್ತ ಬರ್ತಾ ಇದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ತಾವು ಎಡಭಾಗದ ಕೆಂಪು ಕಲರ್ ರಕ್ತ ಸಿರಿಂಜ್ ಮೂಲಕ ಮಾಡಿ ತೋರಿಸ್ತಾರೆ, ಬಲಭಾಗದ ರಕ್ತವನ್ನು ನೀಲಿ ಕಲರಿಂದ ಮಾಡಿ ತೋರಿಸಿದ್ದಾರೆ. ಹೃದಯದ ಪರಿಚಲನೆಯನ್ನು ಹೇಳ್ತಾರೆ. ಧನ್ಯವಾದ, ಚೆನ್ನಾಗಿ ಮಾಡಿದ್ದಾರೆ. ವಿದ್ಯುದ್ಯೋಗಗಳನ್ನು ಬೆಳಗಿಸಲು ಮತ್ತು ಮನೆಯಲ್ಲಿ ಬಳಸುವ ಇತರೆ ಸಾಧನಗಳಲ್ಲಿ ಸ್ವಿಚ್ಗಳು ಸಂಕೀರ್ಣ ಪರಾವರ್ತಗೊಳಿಸಲಾಗಿರಬಹುದು. ಮೇಣವನ್ನು ಸಂಗ್ರಹಣೆ ಮಾಡಿ ಅದಕ್ಕೆ ದಾರವನ್ನು ಹಾಕಿ ಮತ್ತು
ಹಾಂ ಕರೆಕ್ಟ್ ಆಗದ, ಹಾಂ ಬಹು ಪೂಜೆ ಆಗ್ತೈತಿ. ಬಿಡುಗಡೆ ಆಗುವುದರಿಂದ ವೆರಿ ಗುಡ್. ಹಾಂ ಅದು ಹಾಕಿ ತೋರಿಸ ಬಲ್ಬ್ ಏನಾಗುತ್ತೆ, ಬಲ್ಬ್ ಬೆಳಗ್ತದೆ. ವೆರಿ ಗುಡ್ ವೆರಿ ಗುಡ್ ಬರ್ರಿ ಬರ್ರಿ. ಸೌರ ವಿಮಾನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಹಾಂ ಹೇಳಮ್ಮ. ಹ್ಞೂ